sonra ayrılmış olurum. Devlet yakın atan bak yok diyeyim. Sakala dolkuna mas kurtamışa. Kaygın yola cittim adam. Bu adım yaşaman diye kapattım. Daha sonra cittim. Narayınım namaz kutya. Baran çayı ona rotamam. Deviyim sana satayım yasın tatı. Ceyhim ciri. Deviyim Narayınım namaz kutya. Baran çayı ona rotamam. Parikonun kurulmuşçan gitar tam akşamı neyse ta. Samas kılına sampoğunun sağol olsun bunlar cidam. Narayanam namaz kutu cita tatpare mükşete. Lakşmi Narayanam natva purna bodha mutlu. Kurmaha sri krishna gitaya. Bhashya jipta artya sandha. Abhram bhangarahitam. Ajadam vimalam sada. Ananda tirtha matalam bhaje tapatya. Sajitakala sattattvam, bhajitakala durmatam, bodhitakala sammardam, madhavakyetim bhaji. Mukopiya prasadena, mukunda shayanayate, raja rajayate rikto raghavendam tamakve. Samsthana rakshane, suram, prasannam raghavakyane, anamami guru nukum, Karsana Şurama Devam. Burada ne? Hazinada ne elbihâ edirli? Devasura Sampat Vibhaga Yoga Anta Heli Devategalu Asuraru Yava Ritiyagi Agirtare Avravara Gunagalenu Anta Heli Devaragi Vada ಸಾತ್ವಿಕರು ರಾಜಸರು ತಾಮಸರು ಅವರು ಶ್ರದ್ಧೆ ಹೇಗಿರುತ್ತೆ ಅಂತ ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ. ಯಾಕೆಂತಂದ್ರೆ ಶ್ರದ್ಧೆ ಅಂದ್ರೆ ಆಸ್ತಿಕ್ಯ ಭಾವ ಅಂತ ವಿವರಣೆ. ಇದು ಇದೆ, ಇದು ನಿಜ. ಈ ದೃಷ್ಟಿ ಸಾತ್ವಿಕರಲ್ಲಿ ಹೇಗಿರುತ್ತೆ, ರಾಜಸರಲ್ಲಿ ತಾಮಸರಲ್ಲಿ ಹೇಗೆ ಇರುತ್ತೆ ಎಂಬುದರನ್ನು ತಿಳಿಸಿಕೊಡ್ತಾರೆ. ಸಾತ್ವಿಕ ರಾಜಸ ತಾಮಸಗಳು ಗುಣಗಳು ಎಲ್ಲವೂ ಸಹಿತ ಈ ಗುಣಗಳ ಪರಿಣಾಮವೇ, ಈ ಗುಣಗಳ ಪರಿಣಾಮವೇ ಎಲ್ಲ ಜೀವರ ಚಲನವಲನಗಳು. ಆದ ಕಾರಣ ಈ ಸಾತ್ವಿಕರ ಆಸ್ತಿಕ್ಯ ಬುದ್ಧಿ ಅಂದರೆ ಇದು ಸರಿ, ಇದು ಸರಿ, ಇದು ನಿಜ, ಇದು ಇದೆ ಎಂಬುವ ಭಾವನೆ, ಯಾವ ಯಾವ ಗುಣದವರಿಗೆ ಯಾವ ರೀತಿಯಾಗಿರುತ್ತೆ ಇದನ್ನು ಹೇಳ್ತಾರೆ. ಯೇ ಶಾಸ್ತ್ರವಿಧಿಂ ಉತ್ಸುಜ್ಯ ಅಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾತುಕಾ ಕೃಷ್ಣ ಸತ್ವಮಹೋ ರಜಸ್ತಮಃ. ಯೇ ಶಾಸ್ತ್ರವಿಧಿಂ ಉತ್ಸುಜ್ಯ
ಶಾಸ್ತ್ರವಿಧಿಯನ್ನು ಬಿಟ್ಟವರಾಗಿ ಶ್ರದ್ಧೆಯಾನ್ವಿತ ಶ್ರದ್ಧೆ ಉಳ್ಳವರಾಗಿ ಯಾರಾದರೆ ಒಂದು ನಿಷ್ಠೆ ಉಳ್ಳವರಾಗುತ್ತಾರೋ, ಅಂದರೆ ಅದರಲ್ಲಿ ಆಸ್ತಿಕ ಬುದ್ಧಿ ಉಳ್ಳವರಾಗುತ್ತಾರೋ, ಅವರ ಆಸ್ತಿಕ ಬುದ್ಧಿ ಹೇಗಿರುತ್ತೆ? ಸಾತ್ವಿಕ ರಾಜಸ ತಮಸ ಇವರ ಆಸ್ತಿಕ ಬುದ್ಧಿ ಹೇಗಿರುತ್ತೆ ಅಂತಂದ್ರೆ, ಶಾಸ್ತ್ರವಿಹೀನ ಉತ್ಸುಜ್ಯ, ಇಲ್ಲಿ ಶಾಸ್ತ್ರವಿಧಿಯನ್ನು ಬಿಟ್ಟವರು ಅಂದ್ರೆ ಏನರ್ಥ ಅಂತಂದ್ರೆ, ಯಾರಾದರೆ ವೇದಗಳನ್ನು ಓದದೇ ಇರ್ತಾರೋ, ಅರ್ಥವನ್ನು ತಿಳಿದುಕೊಳ್ಳದೆ ಓದುತ್ತಾರೋ, ಇವರ ಶ್ರದ್ಧೆ ಹೇಗಿರುತ್ತೆ? ಅವರು ಶಾಸ್ತ್ರವನ್ನು ತ್ಯಜಿಸಿದವರು ಬಿಟ್ಟವರು ಅಂದ್ರೆ, ವೇದಾರ್ಥವನ್ನು ತಿಳಿಯದೆ ವೇದವನ್ನು ಓದಿದವರು, ಅಲ್ಲಿಂದ ಇನ್ನ ವೇದವನ್ನು ಓದಲೇ ಓದದೇ ತಕ್ಕವರು, ಆದರೆ ಅವರಿಗೂ ಶ್ರದ್ಧೆ ಉಂಟು. ಈ ಶ್ರದ್ಧೆ ಸಾತ್ವಿಕ ರಾಜಸ ತಾಮಸರಲ್ಲಿ ಯಾವ ವಿಧಿಯಾಗಿರುತ್ತೆ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಶ್ರೀ ಭಗವಾನ್ ಉವಾಚ, ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಹ ಸ್ವಭಾವಜ ಸಾತ್ವಿಕಿ ರಾಜಸಿ ತಾಮಸಿ ಚ ಇತಿ ತಾಂ ಶೃಣು. ಅರ್ಜುನ ಕೇಳು, ಅವುಗಳನ್ನು ಕುರಿತು ಹೇಳುತ್ತೇನೆ. ತಾಂ ಶೃಣು, ಅವುಗಳನ್ನು ಕುರಿತು ನಾನು ಹೇಳುತ್ತೇನೆ. ಶೃಣು, ಶ್ರವಣ ಮಾಡು. ದೇಹಿನಾಂ ಅಂದ್ರೆ ದೇಹವುಳ್ಳಂತಹ ಮನುಷ್ಯರಿಗೆ, ತ್ರಿವಿಧ ಭವತಿ ಶ್ರದ್ಧಾ, ಶ್ರದ್ಧೆ ಮೂರು ವಿಧವಾಗಿರುತ್ತೆ. ಸಾ ಸ್ವಭಾವಜ, ಅದು ಸ್ವಭಾವಗತವಾದದ್ದು, ಸ್ವರೂಪಗತವಾದದ್ದೇ ಅದು. ಸ್ವರೂಪ ಲಕ್ಷಣವಾದದ್ದೇ ಈ ತ್ರಿವಿಧವಾದಂತಹ ಶ್ರದ್ಧೆ. ಆ ಮೂರು ವಿಧ ಯಾವುದು ಅಂತಂದ್ರೆ, ಸಾತ್ವಿಕಿ ರಾಜಸಿ ತಾಮಸಿ ಚ ಇತಿ. ಸಾತ್ವಿಕ ಶ್ರದ್ಧ, ರಾಜಸ ಶ್ರದ್ಧ, ತಾಮಸ ಶ್ರದ್ಧ ಅಂತ ಸ್ವರೂಪಜನ್ಯವಾದಂತಹ ಶ್ರದ್ಧೆಗಳು ಮೂರು ವಿಧವಾಗಿದೆ. ತಾಮಸ ಸಾತ್ವಿಕ ಶ್ರದ್ಧ, ರಾಜಸ ಶ್ರದ್ಧ, ತಾಮಸ ಶ್ರದ್ಧ ಅಂತ ಸ್ವರೂಪಜನ್ಯವಾದಂತಹ ಶ್ರದ್ಧೆಗಳು ಮೂರು ವಿಧ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋಯಂ ಪುರುಷೋ ಯಃ ಯತ್ ಶ್ರದ್ಧಾ ಸೈವ ಸಹ. ಈ ಸತ್ವಾನುರೂಪ
sarvaşa şaddha bhavati. Sattva rajastoma gunagalige anusarisikondu ee shraddhe agutte. Sattvikadi swarupa guna rupa shraddha sattvika rajasa tamasa ಸ್ವರೂಪ ಅನುಗುಣವಾದದ್ದು ಶ್ರದ್ಧ ಅಂದ್ರೆ ಸ್ವರೂಪದಿಂದ ಬಂದಿದ್ದು ಸಾತ್ವಿಕ ಶ್ರದ್ಧ ಸಾತ್ವಿಕ ಏವ ಪುರುಷೋ ಶ್ರದ್ಧ ಸೇವ ಸಹ ಯಾವ ಶ್ರದ್ಧೆ ಉಂಟೋ ಅದು ಅವನು ಅಂದರೆ ಸಾತ್ವಿಕ ಶ್ರದ್ಧ ಉಳ್ಳವನು ಸಾತ್ವಿಕನು ರಾಜಸ ಶ್ರದ್ಧ ಉಳ್ಳವನು ರಾಜಸನು ಅದೇ ರೀತಿಯಾಗಿ ತಾಮಸ ಶ್ರದ್ಧ ಉಳ್ಳವನು ತಾಮಸ ಜೀವಿ ಅಂತ ತಿಳಿಯಬೇಕು ಇನ್ನು ಮುಂದೆ ಸ್ವರೂಪಜನ್ಯವಾದದ್ದು ಶ್ರದ್ಧ ಇದು ಸಾತ್ವಿಕ ಶ್ರದ್ಧ ಸಾತ್ವಿಕ ಏವ ಸಾತ್ವಿಕ ಶ್ರದ್ಧೆಯು ಸಾತ್ವಿಕರಿಗೆ ಇದೆ ಇಲ್ಲಿ ಇನ್ನೊಂದು ವಿಶೇಷವನ್ನು ಹೇಳ್ತಾರೆ ತಾತ್ಪರ್ಯದಲ್ಲಿ ಆಚಾರ್ಯರು ಅದರನ್ನೇ ವಿವೃತಿಕಾರರು ತಿಳಿಸಿಕೊಡ್ತಾರೆ ಶ್ರದ್ಧಾ ಎಂಬುದು ಎರಡು ರೀತಿಯಾಗಿರುತ್ತೆ ಒಂದು ಮೋಕ್ಷದಲ್ಲಿ ಒಂದು ಶ್ರದ್ಧ ಸಂಸಾರದಲ್ಲಿ ಒಂದು ಶ್ರದ್ಧ ಇಲ್ಲಿ ಸ್ವರೂಪಭೂತ ಶ್ರದ್ಧ ಮೋಕ್ಷದಲ್ಲಿ ಇರುತ್ತೆ ಸ್ವರೂಪಭೂತ ಶ್ರದ್ಧ ಮೋಕ್ಷದಲ್ಲಿ ಕಾಣ್ತೇವೆ ನಾವು ಮತ್ತಿಲ್ಲಿ ಸಂಸಾರದಲ್ಲಿ ಮನೋಪರಿಣಾಮ ರೂಪವಾದಂತಹ ಶ್ರದ್ಧ ಇರುತ್ತೆ ಇಲ್ಲಿ ಮೂರು ಗುಣಗಳು ಇರುತ್ತೆ ಆ ಮೂರು ಗುಣಗಳಲ್ಲಿ ಮೋಕ್ಷದಲ್ಲಿ ಆಯಾ ಗುಣಗಳು ಸಂಪೂರ್ಣವಾಗಿ ಅಭಿವ್ಯಕ್ತಿವಾಗುತ್ತಾದ ಕಾರಣ ಅಲ್ಲಿ ಸ್ವರೂಪಜನ್ಯವಾದಂತಹ ಶ್ರದ್ಧೆ ಮೋಕ್ಷದಲ್ಲಿ ಇರುತ್ತೆ ಮುಕ್ತಿಯಲ್ಲಿರತಕ್ಕವರು ಸಾತ್ವಿಕರು ಕೇವಲ ಭಗವಂತನ ಭಕ್ತಿ ಇತ್ಯಾದಿ ಶ್ರದ್ಧೆ ಉಳ್ಳವರೇ ಆಗುತ್ತಾರೆ ಅವರು ತಾಮಸರು ಮೋಕ್ಷದಲ್ಲಿ ಸ್ವರೂಪಭೂತ ಶ್ರದ್ಧ ಅಂದರೆ ವಿಷ್ಣು ವೈಷ್ಣವ ದ್ವೇಷ ಇತ್ಯಾದಿಗಳಿಂದಲೇ ಅವರು ಕೂಡಿರುತ್ತಾರೆ ಇದು ಒಂದು ಎರಡನೇದೇನು ಅಂತಂದ್ರೆ ಅಂತಃಕರಣ ಪರಿಣಾಮ ಶ್ರದ್ಧೆಯೂ ಇದೆ ಅಂದ್ರೆ ಮನಸ್ಸಿನ ಪರಿಣಾಮದಿಂದ ಸ್ವಲ್ಪ ವ್ಯತ್ಯಾಸವೂ ಆಗತ್ತೆ ಅದು ಯಾವುದು ಅಂತಂದ್ರೆ
ಅದು ಮನೋಪರಿಣಾಮ ರೂಪ ಶಬ್ದ ಅಂತ ಅದರನ್ನು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಗಳೇ ಏನು ಒಂದು ನಿಮಿಷ ಇರ್ರಿ, ಕಾಲ್ ಡ್ರಾಪ್ ಆಗಿತ್ತು ಅಂತ ಹೇಳ್ತಾರೆ, ಒಂದ್ ನಿಮಿಷ ಹಾಗೆ ಇರಿ. ಕಂಟಿನ್ಯೂ ಮಾಡಿ ಶ್ರೀಗಳೇ. ಮೋಕ್ಷದಲ್ಲಿ ಸ್ವರೂಪ ಶಬ್ದ ಇರುತ್ತೆ, ತ್ರಿವಿಧ ಜೀವಿಗಳು ಸಹಿತ. ಸಾತ್ವಿಕರಿಗೆ ಮೋಕ್ಷದಲ್ಲಿ ಸ್ವರೂಪ ಶ್ರದ್ಧೆ ಅಂದರೆ ವೈಷ್ಣವ ಭಕ್ತಿ ಇತ್ಯಾದಿಗಳು ಸ್ವರೂಪಗತವಾಗಿ ಅಲ್ಲಿ ಅಭಿವ್ಯಕ್ತವಾಗುತ್ತೆ. ಆದರೆ ಸಂಸಾರದಲ್ಲಿ ಮನಸ್ಸಿನ ಪರಿಣಾಮ ರೂಪವಾಗಿ ಶ್ರದ್ಧೆ ಉಂಟಾಗುತ್ತೆ. ಅಂದರೆ ಅರ್ಥವೇನು ಅಂತಂದರೆ, ಮನಸ್ಸು ಸತ್ವರಜಸ್ತಮೋ ಗುಣಗಳಿಂದ ಕೂಡಿರುತ್ತೆ. ಮನಸ್ಸು ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳು ಮನಸ್ಸಿನಲ್ಲಿ ಸಂಸಾರಾವಸ್ಥೆಯಲ್ಲಿ. ಹಾಗಾಗಿ ತಾಮಸರಲ್ಲಿಯೂ ಸಹಿತ ಈ ಮೂರು ಗುಣಗಳು ಇರುವುದರಿಂದ ಒಂದೊಂದಲ್ಲಿ ಒಂದೊಂದು ಸಮಯದಲ್ಲಿ ಸಾತ್ವಿಕ ಶ್ರದ್ಧೆ ಅವರಿಗೂ ಬರಬಹುದು. ಯಾಕೆ ಮೂರು ಗುಣಗಳು ಅವರಲ್ಲಿ ಇರುತ್ತೆ, ಆ ಗುಣಗಳ ಮನಸ್ಸಿನಲ್ಲಿರ್ತಕ್ಕಂತಹ ಗುಣಗಳ ಪರಿಣಾಮ ರೂಪವಾಗಿ ಒಂದೊಂದು ಬಾರಿ ತಾಮಸರಲ್ಲಿಯೂ ಸಹಿತ ಸಾತ್ವಿಕ ಶ್ರದ್ಧೆ ಉಂಟಾಗಬಹುದು. ಆದರೆ ಅದು ಸ್ವಲ್ಪವಾಗಿ ಇರುತ್ತಷ್ಟೇ ಹೊರತು ಸಂಪೂರ್ಣವಾಗಿ ಅಲ್ಲ. ಇದೇ ರೀತಿಯಾಗಿ ತ್ರಿವಿಧ ಜೀವರಾಶಿಗಳಲ್ಲಿಯೂ ಸಹಿತ ಮನಸ್ಸಿನ ಪರಿಣಾಮ ರೂಪವಾಗಿ ಶ್ರದ್ಧೆ ಇರುತ್ತೆ. ಸಂಸಾರಾವಸ್ಥೆಯಲ್ಲಿ ಅಂದರೆ ತಾಮಸರಲ್ಲಿ ಒಂದೊಂದು ಬಾರಿ ಒಳ್ಳೆ ಕೆಲಸ ಮಾಡುವುದರಲ್ಲಿಯೂ ಶ್ರದ್ಧೆ ಬರಬಹುದು. ಸಾತ್ವಿಕರಲ್ಲಿಯೂ ಸಹಿತ ತಮೋಗುಣ ರೂಪವಾದಂತಹ ಶ್ರದ್ಧೆ ಒಂದೊಂದು ಬಾರಿ ಬರಬಹುದು. ಮನಸ್ಸು ತ್ರಿಗುಣಾತ್ಮಕವಾದ ಕಾರಣ ಸಾತ್ವಿಕ ರಾಜಸ ತಾಮಸರಲ್ಲಿ ಮುಕ್ತಿಯಲ್ಲಿ ಶುದ್ಧವಾದ ಅದೇ ಶ್ರದ್ಧೆ ಇರುತ್ತೆ. ಅವರವರ ಸ್ವರೂಪಕ್ಕೆ ಅನುಗುಣವಾಗಿ ಸಂಸಾರಾವಸ್ಥೆಯಲ್ಲಿ ಮನಸ್ಸಿನ ಪರಿಣಾಮ ರೂಪವಾದಂತಹ ಶ್ರದ್ಧೆಯು ಇರುವ ಕಾರಣ ವಿವಿಧ ಜೀವರಿಗೂ ಆ ಜೀವರ ಮನಸ್ಸಿನಲ್ಲಿರ್ತಕ್ಕಂತಹ ತ್ರಿಗುಣಗಳ ಪರಿಣಾಮ ರೂಪವಾದಂತಹ ಶ್ರದ್ಧೆ ಬರಬಹುದು. ತುಂಬಾ ಸಾತ್ವಿಕರಾದವರು ಒಂದೊಂದು ಬಾರಿ ಯಾವುದು ಸಾತ್ವಿಕ ಶ್ರದ್ಧೆಯೋ ಅದರನ್ನು ಬಿಟ್ಟು ತಾಮಸ ಶ್ರದ್ಧೆಯನ್ನು ಹೊಂದಬಹುದು. ಆದರೆ ಅದು ಸಾತ್ವಿಕರಲ್ಲಿ ಸಾತ್ವಿಕ ಶ್ರದ್ಧೆಯೇ ಮುಖ್ಯವಾಗಿರುತ್ತೆ. ಎಲ್ಲೋ ಒಂದೊಂದು ಬಾರಿ ಆ ಮನೋ ಪರಿಣಾಮ ರೂಪವಾದಂತಹ ಇತರ ಗುಣಗಳ ಶ್ರದ್ಧೆ ಕಂಡು ಬರಬಹುದು. ಆದ ಕಾರಣ ಇಲ್ಲಿ ಈ ಶ್ಲೋಕದಲ್ಲಿ ಈ ವಿಶೇಷವನ್ನು ಹೇಳಿದ್ದಾರೆ.
ಸತ್ವಾನುರೂಪ ಸರ್ವಸ್ವ ಶ್ರದ್ಧ, ಸ್ವರೂಪಾನುಗುಣವಾದದ್ದು ಶ್ರದ್ಧ. ಶ್ರದ್ಧಾಮಯೋಯಂ ಪುರುಷ, ಶ್ರದ್ಧೆಯಿಂದ ಕೂಡಿದವನೇ ಪುರುಷನಾಗಿದ್ದಾನೆ. ಎಲ್ಲರಲ್ಲಿಯೂ ಸ್ವರೂಪಭೂತವಾದಂತಹ ಶ್ರದ್ಧೆ ಉಳ್ಳವರೇ ಎಲ್ಲರೂ ಸಹಿತ. ಯತ್ ಶ್ರದ್ಧ ಸಯೇವ ಸಹ, ಯಾವ ಶ್ರದ್ಧೆ ಯಾವನಲ್ಲಿ ಉಂಟೋ ಅವನು ಅವನೇ. ಅಂದರೆ ಸಾತ್ವಿಕ ರಾಜಸ ತಾಮಸ ಈ ರೀತಿಯಾಗಿ ತಿಳಿದುಕೊಳ್ಳಬಹುದು. ಇನ್ನಾದ ಮೇಲೆ ತ್ರಿವಿಧ ಜೀವರಲ್ಲಿಯೂ ಯಜ್ಞ ಇತ್ಯಾದಿಗಳು ಮಾಡುವಾಗ ಅವರ ಶ್ರದ್ಧೆ ಹೇಗಿರುತ್ತೆ ಒಂದೊಂದೇ ಹೇಳ್ತಾ ಬರ್ತಾರೆ. ಯಜ್ಞ ಮತ್ತು ಈ ದಾನ ಇತ್ಯಾದಿಗಳೆಲ್ಲವೂ ಕೂಡ ಮೂರು ವಿಧವಾಗಿದೆ. ತ್ರಿವಿಧ ಶ್ರದ್ಧೆಯಿಂದ ಅವುಗಳು ಉತ್ಪನ್ನವಾಗತ್ತೆ ಅಂತ ಹೇಳ್ತಾರೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಏತಾನ್ ಭೂತಗಣಾಂಶ ಅನ್ಯೇ ಯಜಂತೆ ತಾಮಸ ಜನಾಃ. ಈ ಸಾತ್ವಿಕ ರಾಜಸ ತಾಮಸರು ಯಜ್ಞದ ವಿಷಯದಲ್ಲಿ ಯಾವ ಶ್ರದ್ಧೆ ಉಳ್ಳವರಾಗುತ್ತಾರೆ ನಡೆಸ್ತಾ ಇದ್ದಾರೆ. ಕರ್ಮಾನುಷ್ಠಾನದ ವಿವರಣೆ ಇಲ್ಲಿ ಹೇಳ್ತಾರೆ. ಯಜ್ಞಾದಿಗಳು ಕರ್ಮಗಳು, ಆ ಕರ್ಮಗಳ ಅನುಷ್ಠಾನವು ಈ ಸಾತ್ವಿಕ ರಾಜಸ ತಾಮಸರಲ್ಲಿ ಭಿನ್ನ ಭಿನ್ನವಾಗಿ ಹೇಗಿರುತ್ತೆ ಅಂತ ಹೇಳ್ತಾರೆ. ಸಾತ್ವಿಕ ಶ್ರದ್ಧಾವಂತ ಶಾಸ್ತ್ರವಿಧಾನ ಅಜಾನಂತೋಪಿ ಕೇವಲ ಶ್ರದ್ಧೆಯ ದೇವಾನ್ ಯಜಂತಿ. ಸಾತ್ವಿಕ ಶ್ರದ್ಧೆ ಉಳ್ಳವರು ಶಾಸ್ತ್ರವಿಧಾನ ಅಜಾನಂತೋಪಿ, ಮೊದಲನೇ ಶ್ಲೋಕದಲ್ಲಿ ಹೇಳಿದಂತೆ ವೇದಾದಿಗಳನ್ನು ಓದದೆ ವೇದಗಳಲ್ಲಿ ಅರ್ಥವನ್ನು ತಿಳಿದುಕೊಳ್ಳದೆ ಇದ್ದರೂ ಶ್ರದ್ಧೆ ಉಳ್ಳಾಗಿದ್ದರೆ ಸ್ವರೂಪಗತವಾದಂತಹ ಶ್ರದ್ಧೆ ಇದೆ ಅವರಿಗೆ, ಆ ಸ್ವರೂಪಗತವಾದಂತಹ ಶ್ರದ್ಧೆಯಿಂದ ಅವರು ದೇವಾನ್ ಯಜಂತಿ ಕೇವಲ ಶ್ರದ್ಧೆಯ ದೇವಾನ್ ಯಜಂತಿ. ಸಾತ್ವಿಕರಾದವರು ದೇವತೆಗಳನ್ನು ಕುರಿತು ಯಜ್ಞವನ್ನು ಮಾಡ್ತಾರೆ. ಯಜ ಪೂಜಾಯಾಮಂತರು ಧಾತುವಿಗೆ ಯಜ ಅಂದರೆ ಪೂಜಾ, ದೇವತೆಗಳನ್ನು ಪೂಜೆ ಮಾಡ್ತಾರೆ, ಯಜ್ಞ ರೂಪವಾದಂತಹ ಪೂಜೆಯನ್ನು ಮಾಡ್ತಾರೆ. ರಾಜಸ ತಾಮಸರು ಹಾಗೇನೆ, ಅವರು ದೇವಾನ್ ಯಜಂತೆ ಸಾತ್ವಿಕ ಯಕ್ಷ ರಕ್ಷಾಂಸಿ ರಾಜಸಾಹ. ರಾಜಸರಾದವರು ಯಕ್ಷ ರಾಕ್ಷಸರನ್ನು ಕುರಿತು ಯಜ್ಞವನ್ನು ಮಾಡ್ತಾರೆ. ಈ ರಾಜಸರು ಮಾಡಿದಂತಹ ಯಜ್ಞವು ಯಕ್ಷ ರಕ್ಷರನ್ನು ಕುರಿತು ಮಾಡ್ತಾರೆ ಅಂತ ಹೇಳಿದಾಗ ಇಲ್ಲೊಂದು ವಿಶೇಷವನ್ನು ಹೇಳುತ್ತಾರೆ.
ಜೀನತ್ವಾತ್ ದೇವಾನಾಂ ದೇವನಾಮಾನೋ ಬ್ರಹ್ಮೇಂದ್ರಾದಿ ಸನಾಮತ ಯಥ ರಾಕ್ಷಸ ಗೃಹತ್ತಿ. ರಾಜಸರಾದವರು ಮಾಡಿದ ಯಜ್ಞವು ಯಾರಿಗೆ ಸೇರತ್ತೆ? ಸಾತ್ವಿಕರು ಮಾಡಿದ ಯಜ್ಞವು ದೇವತೆಗಳಿಗೆ ಸೇರತ್ತೆ. ಅದೇ ರೀತಿಯಾಗಿ ರಾಜಸರು ಮಾಡಿದಂತಹ ಯಜ್ಞವು ಯಾರಿಗೆ ಸೇರತ್ತೆ? ಇದೊಂದು ವಿಶೇಷವನ್ನು ಇಲ್ಲಿ ಹೇಳ್ತಾರೆ. ಅದೇನು ಅಂತಂದ್ರೆ, ಜೀನತ್ವಾತ್ ದೇವನಾಮಾನ, ಅವರು ದೇವತೆಗಳು ಹೆಸರುಗಳನ್ನು ಇಟ್ಕೊಂಡಿದ್ದಾರಂತೆ. ಬ್ರಹ್ಮೇಂದ್ರಾದಿ ಸ ನಾಮಕ ಯಕ್ಷ ರಾಕ್ಷಸ ಗೃಹಂತಿ. ಈ ಯಕ್ಷರು ರಾಕ್ಷಸರು ಸಹಿತ ದೇವತೆಗಳ ಹೆಸರು ಉಳ್ಳವರಿದ್ದಾರೆ. ಅವರೇ ಹೇಳ್ತಾ ಇರ್ತೇವೆ, ನಾವು ಇಂದ್ರಾಯ ಸ್ವಾಹ, ಇಂದ್ರಾಯ ಇದನ್ನ ಮಮ ಅಂತ ಹೇಳಿದಾಗ ಅಲ್ಲಿ ಇಂದ್ರ ಶಬ್ದವಾಚ್ಯನಾದಂತಹ ಐಶ್ವರ್ಯಯುತನಾದಂತಹ ಇಂದ್ರನಲ್ಲಿ ಇರತಕ್ಕಂತಹ ಪರಮಾತ್ಮನಿಗೆ ನಾವು ಪೂಜಾರೂಪವಾಗಿ ಕೊಡ್ತಾ ಇದ್ದೇವೆ ಅಂತ ಅರ್ಥ. ಇಂದ್ರನು ದೇವತೆ, ಆದರೆ ಇಂದ್ರ ಶಬ್ದ ವಾಚ್ಯರಾದಂತಹ ಹೆಚ್ಚ ರಾಕ್ಷಸರು ಅದೇ ಹೆಸರು ಇಟ್ಕೊಂಡು ಬರುತ್ತಾರೆ. ಆಗ ಹಯಗ್ರೀವ ಅಂತ ಒಂದು ಹೆಸರು, ವಿಷ್ಣುವಿನ ಹಯಗ್ರೀವ ರೂಪಕ್ಕೆ ಅದು ದ್ಯೋತಕ ಹಯಗ್ರೀವ ಅಂತ. ಅದೇ ಅಲ್ಲದೆ ಹಯಗ್ರೀವ ಎಂಬ ಒಬ್ಬ ರಾಕ್ಷಸನು ಇದ್ದಾನೆ. ಈ ರಾಜಸರು ಮಾಡುವಂತಹ ತಪಸ್ಸು ಸನಾಮಕ ಬ್ರಹ್ಮೇಂದ್ರಾದಿ, ಸನಾಮಕ ಬ್ರಹ್ಮ ಇಂದ್ರ ಇತ್ಯಾದಿಗಳ ಸಮಾನ ನಾಮವುಳ್ಳಂತ ಹೆಸರು ಉಳ್ಳಂತ ಯಕ್ಷ ರಾಕ್ಷಸ ಗೃಹಂತಿ. ಯಕ್ಷರು ರಾಕ್ಷಸರು ಇತ್ಯಾದಿಗಳು ಅವುಗಳನ್ನು ಸ್ವೀಕಾರ ಮಾಡ್ತಾರೆ ರಾಜಸರು ಮಾಡಿದ ಯಜ್ಞದಿಂದ. ಹೀಗೆ ಇನ್ನ ತಾಮಸ ಜನಾಹ, ತೇ ತಾಮಸ ಜನಾಹ, ಆ ತಾಮಸರು ಪ್ರೇತಾನ್ ಭೂತಗಣಾಂಶ ಯಜಂತೆ. ಅನ್ಯೇ ತಾಮಸ ಜನಾಹ, ತಾಮಸರಾದವರು ಪ್ರೇತಾನ್ ಭೂತಗಣಾಂಶ, ತೇ ತಾಮಸ ಜನಾಹ, ಆ ತಾಮಸ ಜನರು ಪ್ರೇತ ಭೂತಗಳನ್ನು ಕುರಿತು ತಾವು ಯಜ್ಞವನ್ನು ಮಾಡ್ತಾರೆ. ಮತ್ತೆ ಈ ಮೂರು ಜನರಿಗೂ ಸಹಿತ ಮೂರು ವಿಧವಾದಂತಹ ಫಲಗಳು ಲಭ್ಯವಾಗುತ್ತೆ. ಒಂದು ಸಾತ್ವಿಕರಿಗೆ
ಮೋಕ್ಷ ಸಿದ್ಧಿಯಾಗತ್ತೆ. ದೇವತೆಗಳನ್ನು ಕುರಿತು ಯಜ್ಞವನ್ನು ಮಾಡ್ತಾರೆ ಅಂದ್ರೆ ದೇವತೆಗಳಲ್ಲಿ ಇರ್ತಕ್ಕಂತಹ ಭಗವಂತನನ್ನು ಕುರಿತು ವಿಶೇಷವಾಗಿ ಯಜ್ಞ ಮಾಡುವವರಿಗೆ ಮೋಕ್ಷ ಬರುತ್ತೆ. ಮತ್ತು ರಾಜಸರಿಗೆ ಸ್ವರ್ಗ ಪ್ರತಿನಿಧಿತ್ವೇನ ಕಲ್ಪಿತ ಸಾಂಕಲ್ಪಿತ ಸ್ವರ್ಗ. ಈ ರಾಜಸರಿಗೆ ಸ್ವರ್ಗದಂತೆ ಸ್ವರ್ಗದ ಪ್ರತಿನಿಧಿಯಾಗಿರತಕ್ಕಂತಹ ಸಾಂಕಲ್ಪಿಕ ಸ್ವರ್ಗ ಅಂತಂದ್ರೆ ಶಾಂತಾನಿಕ ಲೋಕ ಅಂತಾರೆ. ಸಾಂಕಲ್ಪಿಕ ಸ್ವರ್ಗ ಶಾಂತಾನಿಕ ಲೋಕ ಎಂದು ಕರೆಯಲ್ಪಡುತ್ತೆ. ಸ್ವರ್ಗಕ್ಕೆ ಸಮಾನವಾದ ಪ್ರತಿನಿಧಿಯಾದದ್ದು ರಾಜಸರು ಮಾಡಿದಂತಹ ಈ ಯಜ್ಞವು ಅದರ ಫಲ ಏನು ಅಂತಂದ್ರೆ ಅವರು ಸಾಂಕಲ್ಪಿಕ ಸ್ವರ್ಗವನ್ನು ಸೇರ್ತಾರೆ. ಇನ್ನ ತಾಮಸಿಕರು ಮಾಡಿದಂತಹ ತಾಮಸ ಜನ ಈ ಭೂತಾನ್ ಭೂತಗಣಾನ್ ಯಜಂತೆ ತಾಂ ಪ್ರತಿ ಯಜಂತೆ ಅವರಿಗೆ ಈ ತಾಮಸರು ಶಿವ ಪರಿವಾರ ಭೂತವಾದಂತಹ ಭೂತ ಪ್ರೇತಗಳನ್ನು ಕುರಿತು ಯಜ್ಞವನ್ನು ಮಾಡ್ತಾರೆ. ಅವರು ತಾಮಸ ಲೋಕವನ್ನೇ ಫಲವಾಗಿ ಹೊಂದುತ್ತಾರೆ ಅಂತಂದ್ರು. ಮತ್ತು ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ತಪೋಜನ ದಂಭ ಅಹಂಕಾರ ಸಂಯುಕ್ತ ಕಾಮ ರಾಗ ಬಲಾನ್ವಿತ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಏ ತಪೋಜನ. ಯಜ್ಞದ ವಿಷಯವನ್ನು ಹೇಳಿದರು. ಮೂರು ವಿಧವಾದ ತಪಸ್ಸನ್ನು ಕುರಿತು ಈ ಶ್ಲೋಕದಲ್ಲಿ ಹೇಳ್ತಾರೆ. ಮೂರು ವಿಧ ತಪಸ್ಸು ಉಂಟು. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ತಪೋಜನ ದಂಭ ಅಹಂಕಾರ ಸಂಯುಕ್ತ ಕಾಮ ರಾಗ ಬಲಾನ್ವಿತ. ಇವರು ಶಾಸ್ತ್ರವಿಧಿಯನ್ನು ಬಿಟ್ಟವರಾಗಿ ಭಯಾವಹವಾದಂತಹ ತಪಸ್ಸನ್ನು ಮಾಡ್ತಾರೆ. ಅವರು ದಂಭ ಅಹಂಕಾರ ಕಾಮ ರಾಗ ಬಲಾನ್ವಿತರಾಗಿ ಇರ್ತಾರೆ. ಅವರು ಇಲ್ಲಿ ಶಾಸ್ತ್ರ ಅಂದರೆ ಯಾವುದು ಅಂತ ಇದರಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಅದೇ ಅರ್ಥವನ್ನು ಹೇಳುವಂತಹ ಒಂದು ಉಲ್ಲೇಖ ಇಲ್ಲಿದೆ. ಋಗಾದ್ಯ ಭಾರತಂಚೈವ ಪಂಚರಾತ್ರಮಖಿಲ ಮೂಲ ರಾಮಾಯಣಂಚೇತಿ ಸಂಭಿನ್ನ ಶಾಸ್ತ್ರ ಪುಂಗವ ಹೆಚ್ಚ ಅನುಕೂಲಮೇತ ಸಚ್ಚಾಸ್ತ್ರ ಪರಿಕೀರಿತ.
ದುರಾಗಮಾಂ ತದನ್ಯೇ ಏತೈ ನಯೇಯೋ ಜನಾರ್ದನ. ನಾಲ್ಕು ವೇದಗಳು, ಪಂಚರಾತ್ರ, ಮೂಲರಾಮಾಯಣ, ಇದರಲ್ಲಿ ತಾತ್ಪರ್ಯದಲ್ಲಿ ಭಾರತ ಅಂತ ಹೇಳಿದ್ದಾರೆ. ಇವೆಲ್ಲೂ ಕೂಡ ಶಾಸ್ತ್ರಗಳು ಅಂತ ಹೇಳಿದ್ದಾರೆ. ಭಾರತದಲ್ಲಿ ಮೂಲ ರಾಮಾಯಣದಲ್ಲಿ ಪಂಚರಾತ್ರದಲ್ಲಿ ತದನುಗುಣವಾದಂತಹ ಶಾಸ್ತ್ರಗಳಲ್ಲಿ ಹೆಚ್ಚು ಅನುಕೂಲಮೇ ತಸ್ಯ, ಇದಕ್ಕೆ ಅನುಕೂಲವಾದಂತಹ ಶಾಸ್ತ್ರಗಳು ಯಾವುದಿದೆಯೋ, ಅಂದರೆ ಭಾರತ, ರಾಮಾಯಣ, ಪಂಚರಾತ್ರ ಇತ್ಯಾದಿಗಳಿಗೆ ವಿರುದ್ಧವಾಗದೆ ಅದಕ್ಕೆ ಅನುಕೂಲವಾಗಿ ಯಾವ ಇತರ ಶಾಸ್ತ್ರಗಳುಂಟೋ ಅವುಗಳು ಕೂಡ ಸಕ್ಶಾಸ್ತ್ರವೇ. ಇನ್ನು ದುರಾಗಮಾಸ್ತೇ ತದನ್ಯೇ, ಇನ್ನು ದುರಾಗಮಗಳು ಸದಾ ಆಗಮಗಳು ಹೇಳಿದ್ರು. ದುರಾಗಮಗಳು ಯಾವುದು ಅಂತಂದ್ರೆ ಶಾಸ್ತ್ರ ಅಂತ ಕರೆಯಲ್ಪಡತಕ್ಕಂತಹ ಪಂಚರಾತ್ರ, ಮೂಲರಾಮಾಯಣ, ಭಾರತ ಇತ್ಯಾದಿಗಳಿಗೆ ವಿರುದ್ಧವಾದದ್ದು ಯಾವುದೋ ಅವುಗಳಿಂದ ಜನಾರ್ದನ ನ ಜ್ಞೇಯ, ಭಗವಂತನನ್ನು ತಿಳಿಯುವುದು ಸಾಧ್ಯವಿಲ್ಲ ಅಂತಹದ್ದು ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ತಪೋ ಜನ. ಇವರು ಈ ಶಾಸ್ತ್ರ ವಿಧಿಯನ್ನು ಬಿಟ್ಟವರಾಗಿ ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ತಪೋ ಜನ, ಶಾಸ್ತ್ರ ವಿಹಿತವಾಗದೇ ಇರತಕ್ಕಂತಹ ತಪಸ್ಸನ್ನು ಮಾಡುತ್ತಾರೆ ಅಂತಹ ತಪೋ ಜನರು ದಂಭ ಅಹಂಕಾರ ಸಂಯುಕ್ತ ಕಾಮರಾಗ ಬಲಾನ್ವಿತ. ದಂಭ ಅಹಂಕಾರ ಕಾಮ ರಾಗ ಬಲಾನ್ವಿತರಾಗಿ ಇವುಗಳಿಂದ ಕೂಡಿಕೊಂಡು ತಪಸ್ಸನ್ನು ಮಾಡ್ತಾರೆ ಕೆಲವರು. ಇನ್ನ ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ, ಮಾಮಯ ಅಂತ ಶರೀರಸ್ಥಂ ತಾನ್ ವಿಧಿ ಆಸುರ ನಿಶ್ಚಯ. ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಮಾಂ ಏವ ಅಂತಃಶರೀರಸ್ಥಂ. ಕರ್ಷಯಂತಹ ಅಂತಂದ್ರೆ ಅಲ್ಪಗುಣೇನ ಪಶ್ಯಂತಹ, ಅಲ್ಪ ಗುಣಗಳಿಂದ ತಿಳಿತಾರಂತೆ ಯಾರನ್ನ. ಶರೀರಸ್ಥಂ ಮಾಂ, ಶರೀರದಲ್ಲಿರತಕ್ಕಂತಹ ನನ್ನನ್ನು ಅವರು ಅಲ್ಪ ಗುಣಗಳು ಉಳ್ಳವನನ್ನಾಗಿ ತಿಳಿದುಕೊಳ್ತಾರೆ. ಅಸುರ ಸ್ವಭಾವ ಉಳ್ಳವರು ಕರ್ಷಯಂತಹ ಅಲ್ಪಗುಣತ್ವೇನ ಪಶ್ಯಂತಹ ಶರೀರಸ್ಥಂ ಭೂತಗ್ರಾಮಂ ಚ. ಭೂತಗ್ರಾಮ ಅಂತಂದ್ರೆ ಗ್ರಾಮ ಅಂದ್ರೆ ಸಮೂಹ, ಭೂತಗ್ರಾಮ ಅಂತಂದ್ರೆ ಲಕ್ಷ್ಮ್ಯಾದಿ ಸಮುದಾಯವನ್ನು ತಥಾ ಮಾಂಶ
ನನ್ನನ್ನು ಅವರು ಅವಿವೇಕಿನ ಅಚೇತಸ ಅವಿವೇಕಿಗಳಾಗಿ ಅಂಧ ಶರೀರಸ್ಥನಾದಂತಹ ಶರೀರದಲ್ಲಿ ಇರತಕ್ಕಂತಹ ನನ್ನನ್ನು ಲಕ್ಷ್ಮ್ಯಾದಿ ದೇವತಾ ಸಮುದಾಯವನ್ನು ಅವರು ಕರ್ಷೆಯಂತಹ ಅಲ್ಪ ಗುಣತ್ವೇನ ಕಷ್ಯಂತಹ ಅವರಲ್ಲಿ ಎಷ್ಟು ಗುಣಗಳದೋ ಅಷ್ಟು ಗುಣಗಳಿಗಿಂತ ಅವರು ಕಡಿಮೆಯಾದವರು ಗುಣಗಳಿಂದ ನೀಚೆಯಾದವರು ಅಂತ ತಿಳಿತಾರೆ. ಅವರು ಅಸುರರು. ತಾನ್ ವಿಧಿ ಆಸುರ ನಿಶ್ಚಯ ವಿಧಿ ತಡೆದುಕೋ ಹೀಗೆ ಏನು ಅಂತಂದ್ರೆ ತಾನ್ ಇಂತಹವರು ಆಸುರೀನ್ ಅಸುರ ಸ್ವಭಾವದಿಂದ ಉಳ್ಳವರು ಅಂತ ನೀವು ತಿಳಿದುಕೋ. ಆದಮೇಲೆ ಈ ತ್ರಿವಿಧರ ಶ್ರದ್ಧೆ ವಿಷಯದಲ್ಲಿ ಆಹಾರದಲ್ಲಿ ಅವರವರ ಶ್ರದ್ಧೆ ಹೇಗಿರುತ್ತೆ ಅಂತ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಆಹಾರಸ್ತಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞ ತಪ ತಥಾ ದಾನ ಕೇಶಾಂ ಭೇದಮಿವಂ ಶೃಣು. ಇನ್ನು ಮುಂದೆ ಮೂರು ಶ್ಲೋಕಗಳಲ್ಲಿ ಆಹಾರ ಯಜ್ಞ ತಪಸ್ಸು ದಾನ ಇತ್ಯಾದಿಗಳಲ್ಲಿಯೂ ಸಹಿತ ಭೇದವಿದೆ. ಸಾತ್ವಿಕ ರಾಜಸ ತಾಮಸರ ಆಹಾರ ಯಜ್ಞ ತಪಸ್ಸು ದಾನ ಇತ್ಯಾದಿಗಳಲ್ಲಿ ಭೇದವಿದೆ. ಆಹಾರಸ್ತುತಿ ಸರ್ವಸ್ಯ ಎಲ್ಲರಿಗೂ ತ್ರಿವಿಧೋ ಭವತಿ ಪ್ರಿಯ ಮೂರು ವಿಧವಾದಂತಹ ಪ್ರೀತಿ ಇದೆ. ಅವರು ಇಂತಹ ಆಹಾರ ಪ್ರಿಯರು. ಯಾವ ಆಹಾರ ಯಾರಿಗೆ ಇಷ್ಟವೋ ಅದರನ್ನು ತಿಳಿದು ಸಾತ್ವಿಕ ಶ್ರದ್ಧ ರಾಜಶ್ರದ್ಧ ತಾಮಸ ಶ್ರದ್ಧ ಎಂಬುವುದರನ್ನು ನಾವು ತಿಳಿದುಕೊಳ್ಳಬೇಕು. ಆಹಾರದಲ್ಲಿ ಯಜ್ಞದಲ್ಲಿ ತಪಸ್ಸಿನಲ್ಲಿ ದಾನದಲ್ಲಿಯೂ ಯಾರಿಗೆ ಯಾವ ಶ್ರದ್ಧೆಯುಂಟೋ ಅದರನ್ನು ಹಿಡಿದು ಅವರು ಸಾತ್ವಿಕ ರಾಜಸ ತಾಮಸರು ಅಂತ ಕರೆಯಬೇಕು. ಅಂದ್ರೆ ಸಾತ್ವಿಕ ಆಹಾರಾದಿಗಳು ರಾಜಸರ ಆಹಾರಾದಿಗಳು ಅನುಶಬ್ದಕ್ಕೆ ಯಜ್ಞ ತಪಸ್ಸು ದಾನ ಇತ್ಯಾದಿಗಳಲ್ಲೂ ಬರುತ್ತೆ. ಇವು ಮೂರು ವಿಧವಾಗಿದೆ ಅಂತ ಹೇಳಿದರು. ಮತ್ತು ಆಹಾರವನ್ನು ಕುರಿತು ಎಂಟನೇ ಶ್ಲೋಕದಲ್ಲಿ ಹೇಳ್ತಾರೆ. ಸತ್ವ ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ಸಸ್ಯಾಹ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಈ ಆಹಾರಗಳು ಸಾತ್ವಿಕರಿಗೆ ತುಂಬಾ ಪ್ರೀತಿಯಾದದ್ದು. ಪ್ರಿಯವಾದದ್ದು ಯಾವುದು? ಆಹುಹು ಇದು ಹೇಳ್ತಾರೆ. ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ಇವುಗಳನ್ನು ವೃದ್ಧಿ ಮಾಡತಕ್ಕಂತಹ ಆಹಾರಗಳು
ಸಾತ್ವಿಕರಿಗೆ ಪ್ರಿಯವಾದದ್ದು. ಇಲ್ಲಿ ಸತ್ವ ಅಂದರೆ ಸಾಧುತ್ವವನ್ನು ವಿವರ್ಧಕ ವಿವರ್ಧನ ಅದನ್ನು ಬೆಳೆಸುವುದು. ಸುಖಂ ಸಕೃತ್ ಉಪಭೋಗೇನ ಅಪಿ ಬಹುಕಾಲೀನ ಸುಖ. ಸತ್ವ ಅಂದ್ರೆ ಹೇಳಿದರು ಮತ್ತು ಬಲ ಆರೋಗ್ಯ ಇವುಗಳನ್ನು ವೃದ್ಧಿ ಮಾಡುವುದು. ಯಾವ ಆಹಾರ ಉಂಟೋ ಅದು ಸಾತ್ವಿಕರ ಆಹಾರ. ಸುಖ ಪ್ರೀತಿ ಅಂತ ಎರಡು ಶಬ್ದಗಳು ಇಲ್ಲಿದೆ. ಯಾವುದು ಸುಖವನ್ನು ಉಂಟು ಮಾಡುತ್ತೋ, ಯಾವುದು ಪ್ರೀತಿಯನ್ನು ಉಂಟು ಮಾಡುತ್ತೋ ಅವುಗಳು ಸಾತ್ವಿಕ ಆಹಾರಗಳು. ಸುಖ ಅಂದ್ರೆ ವಿಶೇಷ ಅರ್ಥವನ್ನು ಹೇಳ್ತಾರೆ. ಸಕೃತ್ ಉಪಭೋಗೇನ ಅಪಿ ಬಹುಕಾಲೀನ ಸುಖಂ. ಸುಖ ಅಂತಂದ್ರೆ ಒಂದು ಬಾರಿ ತಾವು ಅದರನ್ನು ಭೋಜನ ಮಾಡಿದರೆ ಬಹುಕಾಲೀನವಾಗಿ ಸುಖವನ್ನು ಉಂಟು ಮಾಡುತ್ತೆ. ಒಂದು ಸಾರಿ ಊಟ ಮಾಡಿದರೆ ಅದು ಆಮೇಲೆ ಬಹುಕಾಲ ಸುಖವನ್ನೇ ಉಂಟು ಮಾಡ್ತಾ ಇರೋದು ಸುಖ ಆಹಾರ. ಇನ್ನು ಪ್ರೀತಿ ಉಪಭೋಗಕಾಲೀನ ಸುಖಂ. ಪ್ರೀತಿ ಅಂತಂದ್ರೆ ಭೋಗಿಸುವಾಗ ಇರತಕ್ಕಂತಹ ಸುಖವನ್ನು ಪ್ರೀತಿ ಅಂತ ಕರೀತಾರೆ. ಉಪಭೋಗ ಕಾಲೀನ ಸುಖಂ. ಆ ಊಟ ಮಾಡ್ತಾ ಇರುವಾಗ ಸುಖವನ್ನು ಉಂಟು ಮಾಡುವುದು ಉಪಭೋಗ ಕಾಲೀನ ಸುಖಂ. ಇದು ಪ್ರೀತಿ ಅಂತ ಕರೀತಾರೆ. ಇದು ಸಾತ್ವಿಕರಿಗೆ ಇಂಥ ಆಹಾರ ತುಂಬಾ ಇಷ್ಟವಾದ. ರಸಯುಕ್ತವಾದ ನೀರಸವಲ್ಲ, ನೀರಸ ಆಹಾರವಲ್ಲ, ರಸಯುಕ್ತವಾದಂತಹ ಆಹಾರ. ಸ್ನಿಗ್ಧ ಸ್ನೇಹವಂತ ಸ್ನಿಗ್ಧವಾದಂತಹ ಆಹಾರ ಅದು ಸ್ನೇಹವಂತ ಅಂತ ಕರು. ಸ್ನಿಗ್ಧ ಅಂತ ಸ್ನೇಹ ಶಬ್ದಕ್ಕೆ ಎಣ್ಣೆ ತುಪ್ಪ ಅಂತ ಉಂಟು. ದೀಪದಲ್ಲಿ ಬತ್ತಿ ಇರಬೇಕು, ಸ್ನೇಹವೂ ಇರಬೇಕು. ಸ್ನೇಹ ಇಲ್ಲದೆ ಇದ್ರೆ ದೀಪ ಬೆಳಗೋದಿಲ್ಲ. ಸ್ನೇಹ ಅಂದ್ರೆ ಪರಮಾತ್ಮನಲ್ಲಿ ಮಾಡುವಂತಹ ಸ್ನೇಹ ಭಕ್ತಿ. ದೀಪ ಹಚ್ಚೋದು ಅಂತಂದ್ರೆ ಒಂದು ಸಂಕೇತ ಅದು. ಜ್ಞಾನಾನಂದಮಯ ಸ್ವರೂಪನಾದವನಿಗೆ ಸಂಕೇತ ಬೆಳಗುತ್ತಾ ಇರತಕ್ಕಂತಹ ದೀಪ ಬೆಳಕು. ಅದು ಯಾವುದಿಂದ ಬರುತ್ತೆ ಅಂತಂದ್ರೆ ಸ್ನೇಹದಿಂದ ಬರುತ್ತೆ. ಸ್ನೇಹ ಅಂತಂದ್ರೆ ದೀಪದ ವಿಷಯದಲ್ಲಿ ಎಣ್ಣೆ ತುಪ್ಪ ವಿಚಾರಿತ್ತು. ಇನ್ನ ಭಕ್ತನ ವಿಷಯದಲ್ಲಿ ಭಕ್ತಿ, ಇಲ್ಲಿ ಆಹಾರದ ವಿಷಯದಲ್ಲಿ ಸ್ನಿಗ್ಧ ಅಂದ್ರೆ ಬರೇ ಒಣ ಊಟ ಅಲ್ಲ, ಅದು ಸ್ನೇಹಯುತವಾಗಿರುತ್ತೆ ಅಂತ ಅರ್ಥ. ಇನ್ನು ಸ್ಥಿರ ಸೇವನೇನ ಬಹುಕಾಲ ಗುಣಪ್ರದ. ಸ್ಥಿರವಾದ ಆಹಾರ
ಸೇವನೆಯ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಬಹುಕಾಲ ಗುಣಪ್ರದಾಹ, ಬಹುಕಾಲ ಅದರ ಗುಣವನ್ನು ಕೊಡ್ತಕ್ಕಂಥದ್ದು. ಆಹಾರವನ್ನು ತೆಗೆದುಕೊಳ್ತೇವೆ, ಅದರ ಪರಿಣಾಮವಾಗಿ ಬಲ ಇತ್ಯಾದಿಗಳು ಬಹುಕಾಲ ಇರುತ್ತಲ್ಲ, ಅಂಥ ಆಹಾರವನ್ನು ಸಾತ್ವಿಕರು ತುಂಬ ಇಷ್ಟಪಡ್ತಾರೆ. ತುಜ್ಯಾಹ ಅನುಭವೇ ಸತಿ ಪಶ್ಚಾದಪಿ ಭೂಯಾದಿತಿ ಮನೋಹಾರಿಣ. ತುಜ್ಯವಾದಂತಹ ಆಹಾರವನ್ನು ಅವರು ಇಷ್ಟಪಡ್ತಾರೆ. ಅಂದ್ರೇನು? ಅನುಭವೇ ಸತಿ ಪಶ್ಚಾದಪಿ, ಅನುಭವಿಸುವಾಗಲೂ ಭೋಜನ ಮಾಡುವಾಗಲೂ ಪಶ್ಚಾತ್ ಅನಂತರದಲ್ಲಿಯೂ ಮನೋಹಾರಿಣ ಮನಸ್ಸಿನಿಗೆ ಆನಂದವನ್ನು ಕೊಡ್ತಕ್ಕಂಥದ್ದು ಸುದ್ಯಾಹ. ಅನುಭವ ಕಾಲದಲ್ಲಿ ಸಂತೋಷವನ್ನು ಕೊಡುತ್ತೆ, ಅನಂತರದಲ್ಲಿಯೂ ಅದು ಸಂತೋಷದಾಯಕವಾಗಿರುತ್ತೆ. ಅಂಥದ್ದು ಸುದ್ಯವಾದಂತಹ ಆಹಾರ. ಸ್ಥಿಗ್ನ ಸ್ಥಿರ ಹೃದಯ ಆಹಾರ, ಇಂಥ ಆಹಾರಗಳು ಸಾತ್ವಿಕ ಪ್ರಿಯ, ಸಾತ್ವಿಕರಿಗೆ ಪ್ರಿಯವಾದದ್ದು ಅಂತ ಈ ರೀತಿಯಾಗಿ ಸಾತ್ವಿಕರ ಆಹಾರವನ್ನು ಕುರಿತು ಹೇಳಿದ್ರು. ಇನ್ನು ಮುಂದೆ ರಾಕ್ಷಸರ ಆಹಾರ, ರಾಜಸರ ಆಹಾರ, ತಾಮಸರ ಆಹಾರ ಇತ್ಯಾದಿಗಳು ಯಾವ ಆಹಾರದಲ್ಲಿ ಯಾರಿಗೆ ಪ್ರೀತಿ ಉಂಟೋ ಅವರು ಆ ಗುಣಕ್ಕೆ ಸಂಬಂಧಪಟ್ಟಂತವರು ಮುಂದೆ ವಿವರಣೆ ಮಾಡಿಕೊಳ್ತಾ ಬರ್ತಾರೆ. ಇಲ್ಲಿಗೆ ನಿಲ್ಲಿಸೋಣ. ನಾರಾಯಣ.